ನಟ ದರ್ಶನ್ಗೆ ಮನೆ ಊಟ ಸಿಗೋದು ಬಹುತೇಕ ಡೌಟ್. ಕೊನೆಗೂ ಮನೆ ಊಟ ಸಿಗದೆ ಜೈಲ್ ಊಟ ಫಿಕ್ಸ್ ಆಗುವಂತಹ ಸಾಧ್ಯತೆ. ನಟ ದರ್ಶನ್ಗೆ ಮನೆ ಊಟದ ಭವಿಷ್ಯ ಇವತ್ತು ಹೈಕೋರ್ಟ್ ನಲ್ಲಿ ಚರ್ಚೆಯಾಗಿದೆ. ಹೈಕೋರ್ಟ್ ನಲ್ಲಿ ದರ್ಶನ್ ಮನೆ ಊಟ ಅರ್ಜಿ ವಿಚಾರಣೆ ಆಯಿತು. 10 ದಿನಗಳ ಒಳಗೆ ಜೈಲಾಧಿಕಾರಿಗಳು ತೆಗೆದುಕೊಂಡಂತಹ ನಿರ್ಣಯದ ವರದಿಯನ್ನ ನೀಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಡಲಾಗಿತ್ತು. ಹೈಕೋರ್ಟ್ ಸೂಚನೆ ಬೆನ್ನಲ್ಲೆ ವರದಿಯನ್ನ ಕೊಟ್ಟಿದ್ದಾರೆ. ಈಗ ಜೈಲಾಧಿಕಾರಿಗಳು ದರ್ಶನ್ಗೆ ಮನೆ ಊಟದ ಅವಶ್ಯಕತೆ ಇಲ್ಲ, ಜೈಲಿನಲ್ಲಿ ಇದುವರೆಗೂ ಕೂಡ ನೀಡುತ್ತಿರುವಂತಹ ಊಟದಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಯಾವತ್ತಿಗೂ ಕೂಡ ಕಾಡಿಲ್ಲ. ದರ್ಶನ್ ಅವರ ಹಾವಭಾವ, ದೇಹದ ಸಾಮರ್ಥ್ಯ ಹಾಗೂ ಮೆಡಿಕಲ್ ರಿಪೋರ್ಟ್ ನೋಡಿದ್ರೆ ಪೌಷ್ಟಿಕಾಂಶ ಕೊರತೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅವರ ಪೌಷ್ಟಿಕ ಆಹಾರ ವಿಚಾರ ಅಂತ ನೋಡಿದ್ರೆ ಅವರು ಮನೆ ಊಟ ತಿನ್ನೋದು ಕಡಿಮೆ ಅನ್ನೋ ರಿಪೋರ್ಟ್ ಕೂಡ ಇದೆ ಅನ್ನುವಂಥದ್ದು ಈಗ ಬಹಿರಂಗ ಆಗಿರುವಂಥದ್ದು. ಜೊತೆಗೆ ದರ್ಶನ್ ಪರ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನೀವು ಮನೆ ಊಟ ಕೊಡಲ್ಲ ಅಂತ ಅಂದ್ರೆ ಎಕ್ಸ್ಟ್ರಾ ಚಪಾತಿಯನ್ನ ಕೊಡಿ ಅಂತ ಜಡ್ಜ್ಗಳ ಮುಂದೆ ವಕೀಲರು ಮನವಿಯನ್ನ ಮಾಡಿರುವಂಥದ್ದು. ಇನ್ನೂ ಕೂಡ ಈಗ ಸೆಪ್ಟೆಂಬರ್ಗೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಸದ್ಯಕ್ಕಂತೂ ನಟ ದರ್ಶನ್ಗೆ ಮನೆ ಊಟ ಸಿಗೋ ತರ ಕಾಣಿಸ್ತಾ ಇಲ್ಲ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.